ಬರೀ 390 ಮುಗಿಸ್ಕೊಡ್ತೀನಿ ಸರ್, 230,000 ಕೊಡ್ತೀನಿ ಸರ್. ನಿಮ್ಮ ವೀಕ್ಷಕರಿಗೆ 170,000 ಜೀರೋ ಡೌನ್ ಪೇಮೆಂಟ್ಗೆ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದೆ, 101% ಜೀರೋ ಡೌನ್ ಪೇಮೆಂಟ್ಗೆ ಮಾಡಿಸ್ಕೊಡ್ತೀನಿ. ಬಟ್ ನಿಮ್ಮ ವೀಕ್ಷಕರಿಗೆ 120,000 ಮಾಡಿಸ್ಕೊಡ್ತೀನಿ. ಬರೀ 325,000 ನಿಮ್ಮ ವೀಕ್ಷಕರಿಗೆ, ಬರೀ 300,000 ನಿಮ್ಮ ವೀಕ್ಷಕರಿಗೆ, ಬರೀ 360 ಸರ್. ಬರೀ 490,000 ಚಾಲೆಂಜಿಂಗ್ ಪ್ರೈಸ್ ಮಾಡಿಸ್. ಪ್ರೈಸ್ ಇವಾಗ ಹೇಳ್ದಂದ್ರೆ ನೀವು ಶಾಕ್ ಆಗಬೇಕು ಸರ್. ನಿಮ್ಮ ವೀಕ್ಷಕರಿಗೆ ಬರೀ 510,000 ಬರೀ 300,000 ಕೊಡ್ತಾ ಇರೋದು ಸರ್. ನಿಮ್ಮ ವೀಕ್ಷಕರಿಗೆ 420,000 ಮುಗಿಸ್ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಬರೀ 520,000, ಬರೀ 410,000 ಕೊಡ್ಬಿಡ್ತೀನಿ. ಸೊ ಹಾಯ್ ಎಲ್ಲ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ತಲೆ ಬಂದಿದ್ದೀನಿ ಅಂದ್ರೆ ನಿಮಗೆ ಕ್ವಾಲಿಟಿ ಕಾರ್ ಝೋನ್ಗೆ ಯಾವುದೋ ಒಂದು ಒಳ್ಳೆ ಕ್ವಾಲಿಟಿ ಗಾಡಿ ಹುಡುಕ್ತಾ ಇದೀರ ಅಂದ್ರೆ ಆರಾಮ ಬರ್ಬೋದು ಕ್ವಾಲಿಟಿ ಕಾರ್ ಝೋನ್ಗೆ. ಹೆಸರು ತಕ್ಕಂಗೆ ಕ್ವಾಲಿಟಿ ಗಾಡಿಗಳು ಕೊಡ್ತಾ ಇದಾರೆ ಸರ್. ಜೊತೆ ಅರ್ಬಾ ಸರ್ ಇದಾರೆ, ವೆಲ್ಕಮ್ ಮಾಡ್ಕೋಣ ಸರ್. ನಮಸ್ಕಾರ ಸರ್, ಹೇಗಿದೆ ಸರ್? ಚೆನ್ನಾಗಿದ್ದೀನಿ ಸರ್. ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಕ್ವಾಲಿಟಿ ಕಾರ್ ಝೋನಲ್ಲಿ ಒಂದು 20 ನಿಮಗೆ 5.5 ತನಕ ಇದೆ ಗಾಡಿ ಮಿನಿಮಮ್. ನಮ್ಮ ಹತ್ರ 40-50 ಸ್ಟಾಕ್ ಇದೆ. ಇವತ್ತು ಏನ್ ಕಾನ್ಸೆಪ್ಟ್ ಅಂದ್ರೆ ಪ್ರೈಸಿಂಗ್ ಕಾನ್ಸೆಪ್ಟ್ ಇರೋದು. ಏನ್ ಪ್ರೈಸಿಂಗ್ ಅಂದ್ರೆ ನಿಮ್ಗೆ ಬರೀ ವಿಡಿಯೋನಲ್ಲಿ ಬೇರೆಯವರು ಬರೀ ಚಿಕ್ಕ ಚಿಕ್ಕ ಗಾಡಿ ಕಮ್ಮಿನಲ್ಲಿ ಮಾಡಿಸ್ಕೊಡ್ತಾರೆ. ನಾವು ಚಿಕ್ಕ ಪ್ಲಸ್ ದೊಡ್ಡ ಗಾಡಿ ಶೋರೂಮ್ ನಲ್ಲಿ 20,000 ಆ ತರ ಆನ್ ರೋಡ್ ಪ್ರೈಸ್ ಇರುತ್ತೆ. ಆ ಎಲ್ಲ ಗಾಡಿ ನಿಮ್ಗೆ ಬರೀ ಕಮ್ಮಿ ಪ್ರೈಸಸ್ ನಲ್ಲಿ ಕೊಡ್ಬಿಡ್ತಾ ಇದ್ದೀನಿ ಸರ್. ಈ ಸತಿ ಹೋಲ್ಸೇಲ್ ಬಜಾರ್ಗೆ ನೀವು ಹೆಂಗ್ ಹೋಗ್ತೀರಾ ತಗೊಳ್ಳಕ್ಕೆ, ಆ ತರ ಬನ್ನಿ. ನೀವು ಯಾವ ಗಾಡಿ ತಗೊಂತೀರಾ ಎಲ್ಲ ಜೀರೋ ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಡ್ಬಿಡ್ತೀನಿ. ಅಷ್ಟು ಕಮ್ಮಿಗೆ ಕೊಡ್ತೀನಿ ಸರ್. ನೋಡಿ, ಅಷ್ಟೊಂದು ಕಮ್ಮಿಲೂ ಕೊಡ್ತಿದ್ರೆ ನಿಮ್ಗೆ ಜೀರೋ ಡೌನ್ ಪೇಮೆಂಟ್ ಎಲ್ಲ ನಿಮ್ಗೆ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸರ್, ಆಮೇಲೆ ಜೀರೋ ಡೌನ್ ಪೇಮೆಂಟ್ ಬೇರೆ ಅಂತಂದ್ಬಿಟ್ಟು ಲೋನ್ ಎಲ್ಲ ಹೆಂಗೆ ಸರ್ ನಿಮ್ಮ ಹತ್ರ? ಸರ್, ಲೋನ್ ಸ್ಯಾಲರಿ ಸೆಲ್ಫ್ ಆಲ್ ಓವರ್ ಕರ್ನಾಟಕಕ್ಕೆ ಖಂಡಿತ ಮಾಡಿಸ್ಕೊಡ್ತೀನಿ. ಸಾಕಷ್ಟು ಕಸ್ಟಮರ್ಗೆ ಮಾಡಿಕೊಟ್ಟಿದ್ದೀನಿ. ಲಾಸ್ಟ್ ತಿಂಗಳು ಮಿನಿಮಮ್ ಒಂದು 20-25 ಕಸ್ಟಮರ್ಗೆ ನಾವು ಜೀರೋ ಡೌನ್ ಪೇಮೆಂಟ್ ನಲ್ಲಿ ಮಾಡಿಸ್ಕೊಟ್ಟಿದ್ದೀನಿ ಸರ್. ಡಿಪೆಂಡ್ಸ್ ಆನ್ ಪ್ರೊಫೈಲ್ ಸರ್, ಅವ್ರಿಗೆ ಪ್ರೊಫೈಲ್ ಹೆಂಗಿರುತ್ತೆ. ನಾವು ಜಾಸ್ತಿ ಡೌನ್ ಪೇಮೆಂಟ್ ತಗೊಳ್ಳಲ್ಲ ಸರ್, ಯಾಕಂದ್ರೆ ನಮ್ಮ ಹತ್ರ ಪ್ರೈಸಿಂಗ್ ತುಂಬಾ ಕಮ್ಮಿ ಇದೆ. 20-30,000 ಡೌನ್ ಪೇಮೆಂಟ್ ಇನ್ ಕೇಸ್ ಅವ್ರ ಪ್ರೊಫೈಲ್ ಚೆನ್ನಾಗಿಲ್ಲ, ಚೆಕ್ ಬೌನ್ಸ್ ಆಗಿದೆ, ಸಿವಿಲ್ ಕಮ್ಮಿ ಇದೆ, ಸ್ವಲ್ಪ ಸ್ಲೈಡ್ಲಿ 710 ಇದೆ, ಆ ತರ ಇದ್ರೆ ಅಂದ್ರೆ ನಾವು ಸಣ್ಣ ಪುಟ್ಟ ಒಂದು 10,000 ತಗೊಂಡು ಡೌನ್ ಪೇಮೆಂಟ್ ಮಾಡಿಸ್ಕೊಡ್ಬಿಡ್ತೀವಿ. ಓಕೆ ನೋಡಿ, ನಿಮ್ಮ ಸಿಬಿಲ್ ಎಲ್ಲ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಸರ್, ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಕ್ವಾಲಿಟಿ ಸರ್? ವಿಶ್ವೇಶ್ವರಿ ರೇವೆಟ್, ದೇವನ ಚಿಕ್ಕಹಳ್ಳಿ, ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಮಠ. ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿನೇ ಇರೋದು. ಓಕೆ, ಅದ್ ಪಕ್ಕದಲ್ಲಿನೇ ಕ್ವಾಲಿಟಿ ಕಾರ್ ಝೋನ್ ಬರೋದು. ದೇವನ ಚಿಕ್ಕಹಳ್ಳಿ ಲ್ಯಾಂಡ್ ಮಾರ್ಕ್ ಬನ್ನಿ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್, ವಿಜಯ ಬ್ಯಾಂಕ್ ಬಸ್ ಸ್ಟಾಪ್ ಇಂದ ಸ್ವಲ್ಪ ಮುಂದೆ ಬಂದ್ರೆ, ಇಲ್ಲಾಂದ್ರೆ ಹಿಂದೆ ಬನ್ನಿ, K51 RTO ಇದೆ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆದ್ರೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ನಾರ್ಮಲ್ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಖಂಡಿತ ಸರ್, ಖಂಡಿತ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಇವಾಗ ನಮ್ಮ ಮುಂದೆ ಒಂದು ಮೊದಲನೇ ಗಾಡಿನೇ ಒಂದು ಝೆನ್ ಇದೆ, ಅದು ರೆಡ್ ಕಲರ್ ಅಂತ ಹೇಳ್ಬೋದು. ಏನ್ ಸರ್ ಡೀಟೇಲ್ಸ್ ಇದೆ? 2004 ಮಾಡೆಲ್, ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಹಾಕಿದ್ದಾರೆ, ಕಸ್ಟಮರ್ ನೋಡ್ತಾ ಇರ್ಬೋದು. 2004 ಮಾಡೆಲ್, ಥರ್ಡ್ ಓನರ್ ಆಗಿದೆ, VXI ಟಾಪ್ ಎಂಡ್ ಗಾಡಿ ಇದು. ಓಕೆ, ಪ್ರೈಸ್ ಇವಾಗ ಹೇಳ್ದಂದ್ರೆ ನೀವು ಶಾಕ್ ಆಗ್ಬೇಕು. ಮಾರ್ಕೆಟ್ ನಲ್ಲಿ 150 ಇದೆ ಫೈನಲ್ ಪ್ರೈಸ್, ಬಟ್ ನಿಮ್ ವೀಕ್ಷಕರಿಗೆ ಟಾಪ್ ಎಂಡ್ ಜೆನ್ 2004 ಮಾಡೆಲ್ 120,000 ಮಾಡಿಸ್ಕೊಡ್ತೀನಿ. ಇದು ಚಾಲೆಂಜಿಂಗ್ ಪ್ರೈಸ್, ನೋಡ್ಕೊಂಡು ಬನ್ನಿ ಹತ್ ಕಡೆ, ನಿಜ ಹೇಳ್ತಾ ಇರೋದು. 120,000 ಒಂದು ಜೆನ್ 2004 ಮಾಡೆಲ್ ಗಾಡಿ ಸಿಗುತ್ತೆ. ಹೌದು ಸರ್, ಬರೀ ಮ್ಯಾಗ್ ವೀಲ್ ಸೆಲ್ ಮಾಡಿದಂದ್ರೆ 20,000 ಸಿಗ್ಬಿಡತ್ತೆ. ಓಕೆ ಸರ್, ನೆಕ್ಸ್ಟ್ ಸರ್? ನೆಕ್ಸ್ಟ್ ಬನ್ನಿ, ಶಿಫ್ಟ್ ಇದೆ, ಸಿಂಗಲ್ ಓನರ್ದು, 58 ರೆಕಾರ್ಡೆಡ್ ಓಡಿದೆ. ಓಕೆ, ಕಂಪ್ನಿಯಿಂದ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಆರ್ಮಿ ಅವ್ರು ಯೂಸ್ ಮಾಡಿದ್ದಾರೆ, KA ಗಾಡಿ. VXI ಆಪ್ಷನಲ್ ಆಟೋ ಕ್ಲೋಸರ್, ಮಿರರ್, ಸ್ಕ್ರೀನ್ ಟಚ್, ಇನ್ಫೋ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಪೆಟ್ರೋಲ್ ಇಂಜಿನ್ ಸರ್. VXI? ಹೌದು ಸರ್, VXI ಪೆಟ್ರೋಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್, ಬಾಡಿ ಲೈನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಪೆಟ್ರೋಲ್ ವೇರಿಯಂಟ್, ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? 480 ಸರ್, ನಿಮ್ಮ ವೀಕ್ಷಕರಿಗೆ. ಡೌನ್ ಪೇಮೆಂಟ್ ಎಷ್ಟು ಗಾಡಿಗೆ ಸರ್? ಜೀರೋ ಡೌನ್ ಪೇಮೆಂಟ್ ಕೊಟ್ಟರೆ ಸ್ವಿಫ್ಟ್ ತಗೊಂಡೋಗ್ಬೋದು ಮನೆಗೆ. ಸರ್, ಖಂಡಿತ. ಓಕೆ ನೋಡಿ, ಎಲ್ಲ ಡಿಪೆಂಡ್ಸ್ ಅಪ್ ಒಂದು ಸಿಬಿಲ್ ಪ್ರೊಫೈಲ್ ಮೇಲೆ ನಡೆಯುತ್ತೆ ಸ್ನೇಹಿತರೆ. ಸೊ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್, ಒಂದು ಸ್ವಿಫ್ಟ್. ಸೊ ನೆಕ್ಸ್ಟ್ ಯಾವುದು ಸರ್? ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಪೋಲೋ. ಪೋಲೋ ಏನು ಸರ್ ರೆಡ್ ಇಷ್ಟೊಂದಿದೆ ಇವತ್ತು? ಅದು ಪೋಲೋ ತುಂಬ ಜಾಸ್ತಿ ಇದೆ. ಇನ್ನೊಂದಿದೆ ಸಿಂಗಲ್ ಓನರ್ದು, ಇದು ಬನ್ನಿ 2016 ಮಾಡೆಲ್, ಹೈಲೈನ್ ಟಾಪ್ ಎಂಡ್, ಇದು ಕೂಡ ಬಂಪರ್ ಮಾಡಿಫಿಕೇಶನ್ ಆಗಿದೆ. ಮತ್ತೆ ನಿಮ್ಗೆ ಟಾಪ್ ಎಂಡ್ ವೇರಿಯಂಟ್ ಅಂದ್ರೆ ಬ್ಯಾಕ್ ಡಿಫಾಗರ್, ವೈಫರ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಪ್ರತಿ ಒಂದು ಸ್ಕ್ರೀನ್ ಟಚ್ ಸಿಸ್ಟಮ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಸರ್ ಇದು, ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ. ಓಕೆ, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ, ನಿಮ್ಗೆ ನೋಡ್ತಾ ಇರ್ಬೋದು. ಹೈಲೈನ್ ಟಾಪ್ ಎಂಡ್ ವೇರಿಯಂಟ್, ಪೆಟ್ರೋಲ್ ಅಡಿಸಲ್ಲ ಗಾಡಿ. ಪೆಟ್ರೋಲ್ ಸರ್ 1.2 liter, ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ ನಿಮ್ಗೆ ಪೆಟ್ರೋಲ್ ಅಂದ್ರೆ. ನಿಮ್ ವೀಕ್ಷಕರಿಗೆ ಡೀಸೆಲ್ ಬೇಕಂದ್ರೆ ನಿಮ್ಗೆ ತುಂಬಾ ಸಿಗತ್ತೆ, ಬಟ್ ಪೆಟ್ರೋಲ್ ಸಿಗೋದು ಕಮ್ಮಿ, ಯಾಕೆಂದ್ರೆ ಡಿಮ್ಯಾಂಡ್ ಇರೋದು ಪೆಟ್ರೋಲ್ಗೆನೆ. ಓಕೆ, ಸೊ ಇವಾಗ ಪೆಟ್ರೋಲ್ ಪೋಲ್ ಎಷ್ಟಾಗುತ್ತೆ ಪ್ರೈಸು?
ಸರ್, ನಿಮ್ ವೀಕ್ಷಕರಿಗೆ ಬರೀ 5,10,000ಗೆ 16 ಮಾಡೆಲ್ ಪೋಲೋ ಕೊಡ್ತಾ ಇದ್ದೀನಿ. 5,10,000ಗೆ ವೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ ಟಾಪ್ ಎಂಡ್. ಓಕೆ, ಡೌನ್ ಪೇಮೆಂಟ್ ಎಷ್ಟು ಪೋಲೋಗೆ? 0 ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ನೆಕ್ಸ್ಟ್ ಸರ್? ಸರ್, ನೆಕ್ಸ್ಟ್ ಬನ್ನಿ ಹೋಂಡಾ ಸಿಟಿ, ಶಾಕಿಂಗ್ ಪ್ರೈಸ್ ನಲ್ಲಿ ಕೊಡ್ತೀನಿ ಇವಾಗ. 2014 ಮಾಡೆಲ್ ಲೇಟೆಸ್ಟ್ ಶೇಪ್ BMT ಟಾಪ್ ಎಂಡ್, ಫ್ಯೂಚರ್ ವೈಸ್ ನೋಡಿದ್ರೆ ತುಂಬಾ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಪ್ಯಾಸೆಂಜರ್ ಗೆ AC ಇದೆ, ಎಲ್ಲ ಪ್ರತಿ ಒಂದು ಇದೆ. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಕ್ರೂಸ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ಸ್ಕ್ರೀನ್ ಟೆಸ್ಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ರೇರ್ AC, ಪ್ಯಾಸೆಂಜರ್ ಗೆ ಬ್ಯಾಕ್ ಡಿಫಾಗರ್, ಅಲಾಯ್ ವೀಲ್ಸ್ ಎಲ್ಲ ಇದೆ. 2014 ಮಾಡೆಲ್ ಸರ್, ಪೆಟ್ರೋಲ್ ಇಂಜಿನ್. ನಿಮ್ ವೀಕ್ಷಕರಿಗೆ ಬರೀ 4,90,000 ಗೆ ಚಾಲೆಂಜಿಂಗ್ ಪ್ರೈಸ್ ಮಾಡಿಸ್ತಾ ಇದ್ದೀನಿ ಸರ್. ಕಡೆ 4,90,000ಕ್ಕೆ ನಿಮ್ಮೊಂದು ಹೋಂಡಾ ಸಿಟಿ, ಅದು ಟೈಪ್ 4 variant ಜನ್ 4th gen ಅಂತ ಹೇಳ್ಬೋದು. ಕ್ರೇಜಿ ಆಗಿದೆ ಗಾಡಿ ಕೂಡ. 4,90,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಓಕೆ, ನೆಕ್ಸ್ಟ್ ಸರ್? 2019 ಮಾಡೆಲ್ ಆಲ್ಫಾ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್. ಇದ್ಮೇಲೆ ಯಾವುದು ವೇರಿಯಂಟ್ ಇಲ್ಲ ಈ ಇಗ್ನಿಷನ್ ಅಲ್ಲಿ. ಸಿಂಗಲ್ ಓನರ್ ಗಾಡಿ ಸರ್. ಇದ್ನಲ್ಲಿ ಟಾಕಿಂಗ್ ವರ್ಜನ್ ಸಿಗತ್ತೆ, ಪುಷ್ ಬಟನ್ ಸ್ಟಾರ್ಟ್ ಸಿಗತ್ತೆ, ಪುಷ್ ಬಟನ್ ಸ್ಟಾರ್ಟ್, ಟಾಕಿಂಗ್ ವರ್ಜನ್, ಡ್ಯುಯಲ್ ಏರ್ ಬ್ಯಾಗ್, ABS, ಬ್ಯಾಕ್ ಡಿಫಾಗರ್, ವೈಪರ್ ಅಂಡ್ ಸ್ಕ್ರೀನ್ ಟೆಸ್ಟ್ ಸಿಸ್ಟಮ್, AC ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸರ್ ಮಿಲರ್, ಅಲೌ ವೀಲ್ಸ್, ಫ್ರಂಟ್ ಫಾಗ್ ಲ್ಯಾಂಪ್, ಬ್ಯಾಕ್ ವೈಫರ್ ಡಿಫಾಗರ್, ಸ್ಪಾಯ್ಲರ್, ಪ್ರತಿ ಒಂದು ಎಲ್ಲ ಸಿಗುತ್ತೆ ಸರ್. ಸೊ ಇವಾಗ 19 ಮಾಡಲು ಬೇರೆ ಲೇಟೆಸ್ಟ್ ಮಾಡಲು ಗಾಡಿ ಪ್ರೈಸ್ ಏನಾಗುತ್ತೆ? ಬರೀ 5,20,000ಗೆ 19 ಮಾಡೆಲ್ ಕೊಡ್ತಾ ಇದ್ದೀನಿ. ಇದೇ ನೀವು ಮಾರ್ಕೆಟ್ನಲ್ಲಿ ನೋಡಿ 17 ಮಾಡೆಲ್, ಇದಕ್ಕಿಂತ ಜಾಸ್ತಿ ಹೇಳ್ತಾರೆ 17 ಮಾಡೆಲ್. 19 ಮಾಡೆಲ್ ಫುಲ್ಲಿ ಟಾಪ್ ಎಂಡ್. ಓಕೆ, 5,20,000. ಓಕೆ, ಸೊ ಡೌನ್ ಪೇಮೆಂಟ್ ಎಷ್ಟು ಗಾಡಿಗೆ ಸರ್? ಡೌನ್ ಪೇಮೆಂಟ್ 1 rupee ಬೇಡ ಸರ್. 1 rupee ಬೇಡ ಬೇಡ ಸರ್, ಸುಮ್ಮನೆ ಗಾಡಿ ಫ್ರೀ ಆಗಿ ತಗೊಂಡೋಗ್ಲಿ, ಮಿಕ್ಕಿ ಲೋನ್ ಕಟ್ಕೊಳ್ಳಿ ಅವರು. ಲೋನ್ ಅವ್ರು ಕಟ್ಕೊಬೇಕು ಅಷ್ಟೇ. ಓಕೆ ನೋಡಿ, ಎಲ್ಲ ನಿಮ್ಗೆ ಡಿಪೆಂಡ್ಸ್ ಅಪಾನ್ ಪ್ರೊಫೈಲ್, ಎಲ್ಲ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಅದು ಕೊಡ್ತೀರಾ ಸರ್? ನೆಕ್ಸ್ಟ್ ಬನ್ನಿ ಚವರ್ ರೈಟ್ ಕ್ರೂಸ್. ಇವಾಗ ಕೊಡ್ತಾ ಇರೋದು ಪ್ರೈಸ್ಗೆ 10 times ಯೋಚನೆ ಮಾಡ್ದಂದ್ರೆ ಮಾರ್ಕೆಟ್ನಲ್ಲಿ ಸಿಗಲ್ಲ. 11 ಮಾಡೆಲ್, ಓಕೆ, ಸನ್ ರೂಫ್ದು ಗಾಡಿ, ಪುಷ್ ಬಟನ್ದು ಗಾಡಿ, ಹೊಸ ಟೈರ್ ಇದೆ, ಹೊಸ ಸೀಟ್ ಕವರ್ ಇದೆ ಗಾಡಿನಲ್ಲಿ, ರೀಸೆಂಟ್ಲಿ ಹಾಕಿದ್ದು, ಸ್ಕ್ರೀನ್ ಟಚ್, 1+ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಇದೆ, ಪ್ರತಿ ಒಂದು ಇದೆ ಸರ್ ನಿಮ್ಗೆ. ಕ್ರೂಸು ಡೀಸೆಲ್ ಅಲ್ಲ ಸರ್? ಹೌದು, ನೋಡ್ಕೊಳ್ಳಿ, ಹೊಸ ಸೀಟ್ ಕವರ್, ಹೊಸ ಸ್ಕ್ರೀನ್ ಟಚ್ ಸಿಸ್ಟಮ್ ಎಲ್ಲ ಇದೆ, ಹೊಸ ಟೈರ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದು ಸರ್, ಟೈರ್ಸ್ ಹೊಸ ಇದೆ ಇನ್ನ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸು, AC, ಪಾಸಿಂಗ್, ಪವರ್ ವಿಂಡೋಸ್ ವಿತ್ ಏರ್ ಬ್ಯಾಗು, ABS-ಉ, ಸನ್ರೂಫ್ ಅಲಾಯ್ಸ್ ಎಲ್ಲ ಇದೆ. ಟಾಪ್ ಎಂಡ್ ವೇರಿಯಂಟು ಬ್ಲ್ಯಾಕ್ ಕಲರ್ ನೋಡಕ್ ಸಕ್ಕದಾಗಿದೆ. ಒಂದು ಚವೆಲ್ಲೆ ಕ್ರೂಸ್ ಏನಮ್ಮ ಸರ್ಪ್ರೈಸ್ ಇದ್ರದ್ದು? ಬರೀ 3,25,000ಗೆ 11 ಮಾಡೆಲ್ ಕ್ರೂಸ್ ಸನ್ರೂಫ್ದು ಕೊಡ್ತಾ ಇರೋದು. ಒಕ್ಕಡೆ 3,00,000ಕ್ಕೆ ಒಂದು ಸನ್ರೂಫ್ ಇರೋ ಗಾಡಿ, ಒಂದು ಕ್ರೂಸು, KA ರಿಜಿಸ್ಟ್ರೇಷನ್, ನಮ್ಮ ಮೈಸೂರು ಗಾಡಿ. ಸೊ ಯಾರಾದ್ರೂ ಬಂದಿದೆ ಅಂದ್ರೆ ಆರಾಮಾಗಿ ಬರ್ಬೋದು. ಚವೆಲ್ಲೆ ಕ್ರೂಸ್ ಕೇವಲ 3,25,000ಗೆ ಸಿಗ್ತಾ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡ್ಬೋದು. ಆಟೋಮೆಟಿಕ್ ಮ್ಯಾನ್ಯಲ್ ಸರ್? ಇದು ಮ್ಯಾನ್ಯಲ್ ಸರ್. ಓಕೆ, ಮ್ಯಾನ್ಯಲ್ ಚಿಂದಿ ಅಂತಾನು ಹೇಳ್ಬೋದು ಕ್ರೂಸು. ಒಂದು ಒಳ್ಳೆ 7-seater ಗಾಡಿ, ಒಂದು ಮಹೇಂದ್ರ ಕುಂಟೋ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್, 2012 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್, 20 tons ಮೈಲೇಜ್ ಸಿಕ್ಕಲೇಬೇಕು. 4-door ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ಡಿಫಾಗರ್, ವೈಫರ್, AC ಸಿಗತ್ತೆ. ಅಂಡ್ ಗಾಡಿ ಬನ್ನಿ, ತುಂಬ ಒಳ್ಳೆ ಮೈಲೇಜ್ ಸಿಗತ್ತೆ ಸರ್ ನಿಮಗೆ. ಮೇಂಟೆನೆನ್ಸ್ ಕಮ್ಮಿ, 3-cylinder ಇಂಜಿನ್ ಸಿಗೋದು. 12 ಮಾಡೆಲ್, ಸೆಕೆಂಡ್ ಓನರ್, C6+ ಇದು. ಟೈರ್ ಎಲ್ಲ 4 ಹೊಸದು ಹಾಕಿದ್ದಾರೆ ಕಸ್ಟಮರ್. ನಿಮ್ ವೀಕ್ಷಕರಿಗೆ ಬರೀ 3,00,000. 3,00,000ಕ್ಕೆ 7-seater ಗಾಡಿ? 7-seater ಗಾಡಿ 3,00,000ಗೆ ಬರಿ. ಓಕೆ, ಕೇವಲ 3,00,000ಕ್ಕೆ ನಿಮ್ಗೆ ಒಂದು 7-seater ಗಾಡಿ, ಒಂದು ಮಹೇಂದ್ರ ಕ್ವಾಂಟೋ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಯಾವ್ದಿದೆ ಸರ್? ಸರ್, ಇದಿದೆ ಟಾಟಾ ಜೆಸ್ಟ್ ಇದೆ, ಸಿಂಗಲ್ ಓನರ್, ರೆಕಾರ್ಡೆಡ್ 64 ಓಡಿದೆ ಗಾಡಿ. ಸಿಂಗಲ್ ಓನರ್, ರೆಕಾರ್ಡೆಡ್ 64, ಟಾಪ್ ಎಂಡ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, 4-door ಪವರ್ ವಿಂಡೋ, ಆಟೋ ಕ್ಲೋಸರ್ ಮೇಲೆ, 4-door ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಎಲ್ಲ ಪ್ರತಿ ಒಂದು ಸಿಗತ್ತೆ ಸರ್. ಓಕೆ, ಟಾಟಾ ಜೆಸ್ಟ್ ಇದೆ, ಸಕ್ಕದಾಗಿದೆ ಪೆಟ್ರೋಲ್ ವೇರಿಯಂಟು. ಸರ್, ಏನಾದ್ರು ಸರ್ಪ್ರೈಸ್? 15 ಮಾಡೆಲ್, ಸಿಂಗಲ್ ಓನರ್, 64 ಓಡಿದೆ ಗಾಡಿ ಸರ್. ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ, ರೆಕಾರ್ಡೆಡ್, ಮತ್ತೆ ನಿಮಗೆ ಟಾಪ್ ಎಂಡ್ ಗಾಡಿ, ಏರ್ ಬ್ಯಾಗ್ ಎಲ್ಲ ಸಿಗತ್ತೆ. ನಿಮ್ ವೀಕ್ಷಕರಿಗೆ ಬರೀ 380. 15 ಮಾಡೆಲ್, ಸಿಂಗಲ್ ಓನರ್, 380. ಓಕೆ, 3,80,000ಗೆ ನಿಮಗೆ ಒಂದು ಟಾಟಾ ಜೆಸ್ಟ್ ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ಡೀಸೆಲ್ ಅಲ್ಲಿ ಒಂದು ಒಳ್ಳೆ ಗಾಡಿ ಹೋಗ್ತಾರೆ, ಒಂದು ಒಳ್ಳೆ ಸೆಡಾನ್ ವೆಹಿಕಲ್, ಒಂದು ಹೋಂಡಾ ಅಮೇಜ್. ಹೋಂಡಾ ಅಮೇಜ್ ಇದೆ, 23 miles ಸಿಕ್ಕೇ ಸಿಗತ್ತೆ, 25 ತೋರಿಸ್ತಾ ಇದೆ ಕಂಪ್ನಿಯಿಂದ, 23 ಸಿಗತ್ತೆ. 2016 ಮಾಡೆಲ್, ಸೆಕೆಂಡ್ ಓನರ್, ಎಸ್ ವೇರಿಯಂಟ್, 4-door ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸ್ಕ್ರೀನ್ ಟೆಸ್ಟ್ ಸಿಸ್ಟಮ್,
ಪ್ರತಿ ಒಂದು ಹೊಸದು ಲೆದರ್ ಸೀಟ್ ಫಾಗ್ ಲ್ಯಾಂಪ್ ಎಲ್ಲ ಇದೆ ಸರ್. ಡೀಸೆಲ್ ಗಾಡಿ ಸರ್ ನಿಮ್ಗೆ ಅಮೇಜ್ 16 ಮಾಡೆಲ್ ಬರೀ ನಿಮ್ ವೀಕ್ಷಕರಿಗೆ ಎಷ್ಟು ಕೊಡ್ತೀರಾ? ಬರೀ 390 ಮುಗಿಸ್ಕೊಡ್ತೀನಿ ಸರ್. 390,000 ನಿಮ್ಗೊಂದು 16 ಮಾಡೆಲ್ ಗಾಡಿ ಒಂದು ಹೊಂಡ ಅಮೇಜ್ ಸಿಗ್ತಾ ಇದೆ. ಸೊ ಹಾಗೆ ಒಂದು ಒಳ್ಳೆ ಸೆಡಾನ್ ವೆಹಿಕಲ್, ಒಳ್ಳೆ ರಾಕೆಟ್ ಗಾಡಿ ಬೇಕು ಅಂದ್ರೆ ಒಂದು ಹೋಂಡಾ ಸಿವಿಕ್ ಇದೆ. ಇದ್ರ ಡೀಟೇಲ್ಸ್ ಸರ್? ಸರ್ ಈ ಹೋಂಡಾ ಸಿಟಿಕ್ 10 ಮಾಡೆಲ್ ಹೋಂಡಾ ಸಿವಿಕ್ ಸೆಕೆಂಡ್ ಓನರ್. i20 ಸಿಗಲ್ಲ ನಿಮ್ಗೆ, 10 ಮಾಡೆಲ್ ಸಿವಿಕ್ ಕೊಡ್ತಾ ಇದ್ದೀನಿ ಬರೀ 3 ಲಕ್ಷಕ್ಕೆ. 2010 ಮಾಡೆಲ್ ಸೆಕೆಂಡ್ ಓನರ್ ಟಾಪ್ ಎಂಡ್ ಗಾಡಿ, ಏರ್ ಬ್ಯಾಗ್ ABS ಅಲೋ ವೀಲ್ಸ್ ಇರೋದು ಗಾಡಿ ಬರೀ 3 ಲಕ್ಷಕ್ಕೆ ಕೊಡ್ತಾ ಇರೋದೀನಿ. ಓಕೆ. ಸೊ ಪಕ್ಕದಲ್ಲಿ ಒಂದು ರೆನಾಲ್ಡ್ ಡಸ್ಟರ್ ಇದೆ ಸರ್. ಸರ್ ರೆನಾಲ್ಡ್ ಡಸ್ಟರ್ 85 PS ಫುಲ್ಲಿ ಟಾಪ್ ಎಂಡ್ ಗಾಡಿ, ಏರ್ ಬ್ಯಾಗ್ ಇರೋದು ಗಾಡಿ, ಡ್ಯುಯಲ್ ಏರ್ ಬ್ಯಾಗ್ ABS ಸ್ಕ್ರೀನ್ ಟಚ್ ಸಿಸ್ಟಮ್ ಬ್ಯಾಕ್ ಡಿಫಾಗರ್ ವೈಫರ್ ಸ್ಟೇರಿಂಗ್ ಮುಂದ್ ಕಂಟ್ರೋಲ್ ಲೆದರ್ ಸೀಟ್ ನೋಡ್ತಾ ಇರ್ಬೋದು ನೀವು. ಬ್ರೌನ್ ಕಲರ್ದು ತುಂಬ ಒಳ್ಳೆ ಮೇಂಟೈನ್ ಆಗಿದೆ ಗಾಡಿ. ನಿಮಗೆ ಮೈಲೇಜ್ ಬನ್ನಿ ಅಮ್ಮಮ್ಮ ಅಂದರೆ ನಿಮಗೆ ಹೈವೇನಲ್ಲಿ 21-20 ಸಿಕ್ಕಲೇಬೇಕು ಸರ್. ಓಕೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. 85 PS ಆಪ್ಷನಲ್ ಗಾಡಿ ವಿತ್ ಡ್ಯುಯಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಗಾಡೀಲಿ. ಸೊ ಏನಮ್ಮ ಸರ್ ಪ್ರೈಸ್ ಇದ್ದಾರೆ ಅಷ್ಟರು? ಸರ್ ನಿಮ್ಮ ವೀಕ್ಷಕರಿಗೆ 4,20,000 ಮುಗಿಸ್ಕೊಡ್ತೀನಿ ಸರ್, ಚಾಲೆಂಜಿಂಗ್ ಪ್ರೈಸ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಇಕೋ ಸ್ಪೋರ್ಟ್ ಇದೆ ವೈಟ್ ಕಲರ್ ಸರ್. ಇಕೋ ಸ್ಪೋರ್ಟ್ಸ್ 14 ಮಾಡೆಲ್ ಡೀಸೆಲ್ ಇಂಜಿನ್, ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ. ಯೋಚನೆ ಮಾಡಬೇಕು ಸರ್ ಆ ಪ್ರೈಸಿಂಗ್ನಲ್ಲಿ ಎಕೋ ಸ್ಪೋರ್ಟ್ಸ್ ಕೊಟ್ಬಿಡ್ತೀನಿ ಇವಾಗ. 2014 ಡೀಸೆಲ್ ಇಂಜಿನ್ ಟ್ರೆಂಡ್ ಲೈನ್, 4 ಡೋರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಕ್ಲೈಮೇಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ಬ್ಯಾಕ್ ಸೆನ್ಸರ್, ಬ್ಯಾಕ್ ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್ ಸಿಗತ್ತೆ ಗಾಡಿನಲ್ಲಿ ನಿಮಗೆ. ಬರೀ 4,10,000 ಕೊಟ್ಬಿಡ್ತೀನಿ. 4,10,000 ನಿಮ್ಮೊಂದು ಇಕೋ ಸ್ಪೋರ್ಟ್. ಸೊ ಹಾಗೆ ನೆಕ್ಸ್ಟ್ ಒಂದು ವಾಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. ಪೋಲೋ ಸಿಂಗಲ್ ಓನರ್ 2014 ಮಾಡೆಲ್, ಕಂಫರ್ಟ್ ಆಪ್ಷನಲ್ ಗಾಡಿ, 4 ಡೋರ್ ಪವರ್ ವಿಂಡೋ, ಸೈಡ್ ಮಿರರ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ಇನ್ಫೋಟೈಮ್ ಸಿಸ್ಟಮ್, ಸ್ಕ್ರೀನ್ ಟಚ್, ಒನ್ ಪ್ಲಸ್ ರಿವರ್ಸ್ ಕ್ಯಾಮ್ರಾ ಸಮೇತ ಇದೆ. ಸಿಂಗಲ್ ಓನರ್ ಗಾಡಿ, 74 ರೋಡ್ ಇದೆ, ಪೆಟ್ರೋಲ್ ಇಂಜಿನ್, 1.2 ಮೂರು ಸಿಲಿಂಡರ್ ಇಂಜಿನ್, ಬರೀ 4,70,000 460 ಮುಗಿಸ್ಕೊಡ್ತೀನಿ ಸರ್. ಸೊ ಹಾಗೆ ಒಂದು ಹುಂಡೈ ವರ್ನಾ ಇದೆ ಸರ್. ಸರ್ ಹುಂಡೈ ವರ್ನಾ ನಿಮಗೆ ಕ್ವಾಲಿಟಿ ಕಾರ್ ಜೋನ್ಗೆ ಯಾವಾಗ ಬನ್ನಿ ನಿಮಗೆ ಹುಂಡೈ ವರ್ನಾ ಇಲ್ಲೇ ಬೇಕು. 2013 ಮಾಡೆಲ್ SX ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್, ಪೆಟ್ರೋಲ್ ಇಂಜಿನ್, VT, 4 ಡೋರ್ ಪವರ್ ವಿಂಡೋ, ಅಲೋ ವೀಲ್ಸ್, ರಿವರ್ಸ್ ಕ್ಯಾಮ್ರಾ, ಬ್ಯಾಕ್ ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್, AC, ಕ್ಲೈಮೇಟ್ ಕಂಟ್ರೋಲ್, ಆಟೋ ಕ್ಲೋಸರ್ ಮಿರರ್ ಎಲ್ಲ ಆಪ್ಷನ್ ಸಿಗುತ್ತೆ ಸರ್. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? 13 ಮಾಡೆಲ್ ನಿಮಗೆ 5 ಲಕ್ಷ ಇದೆ ಮಾರ್ಕೆಟ್ನಲ್ಲಿ, ಇಲ್ಲಿ ಬರೀ 4,40,000 ಮುಗಿಸ್ಕೊಡ್ತೀನಿ ಸರ್. ಓಕೆ. 4,40,000 ಒಂದು ಉಂಡೆ ವರ್ನಾ XX ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ಒಂದು ಸಿಡಾನ್ ಬೇಡ ಅಂದ್ರೆ ಒಂದು ಹ್ಯಾಚ್ಬ್ಯಾಕ್ ಅಲ್ಲಿ ಒಂದು i20 ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2012 ಮಾಡೆಲ್ ಪುಷ್ ಬಟನ್ ಅಷ್ಟೇ ಸರ್. ಪುಷ್ ಬಟನ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲೋ ವೀಲ್ಸ್, ರಿವರ್ಸ್ ಕ್ಯಾಮ್ರಾ, ಡಿಫಾಗರ್, ವೈಫರ್, ಫಾಗ್ ಲ್ಯಾಂಪ್ ಪ್ರತಿ ಒಂದು ಸಿಗತ್ತೆ. ನಿಮ್ಮ ವೀಕ್ಷಕರಿಗೆ ಬರೀ 360 ಸರ್. ಓಕೆ. 3,60,000 ನಿಮ್ಮೊಂದು i20 ಪೆಟ್ರೋಲ್ ವೇರಿಯಂಟ್ ಅಷ್ಟ ಟಾಪ್ ಎಂಡ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಎಲೆಂಟ್ರಾ ಇದೆ. ಸೊ ಎಲೆಂಟ್ರಾ ಡೀಟೇಲ್ಸ್ ಸರ್? ಸರ್ 2014 ಮಾಡೆಲ್ ಸಿಂಗಲ್ ಓನರ್, 80 ರೆಕಾರ್ಡೆಡ್ ಓಡಿದೆ, ಸಿಂಗಲ್ ಓನರ್ ಗಾಡಿ, SX ಟಾಪ್ ಎಂಡ್ ಆಪ್ಷನಲ್, ಮತ್ತೆ ನಿಮ್ಗೆ ಪುಷ್ ಬಟನ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರೇರ್ AC, ಹೊಸ ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್, ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ ಗಾಡಿ. ಸೊ ಏನಾವ ಸರ್ಪ್ರೈಸ್ ಇದು ಸರ್? ನಿಮ್ಮ ವೀಕ್ಷಕರಿಗೆ ಬರೀ 5,50,000 14 ಸಿಂಗಲ್ ಓನರ್ ಕೊಡ್ತಾ ಇದ್ದೀನಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ಒಂದು ರಟ್ಸನ್ ಗೋ ಇದೆ ಸರ್. ಸರ್ ದಟ್ಸನ್ ಗೋ 2017 ಮಾಡೆಲ್ ಸಿಂಗಲ್ ಓನರ್ ಸರ್. 2017 ಮಾಡೆಲ್ ಸಿಂಗಲ್ ಓನರ್, 38,000 ಓಡಿದೆ. ಯಾರಾದ್ರೂ 800 ಹುಡುಕ್ತಾ ಇದ್ರ ಅಂದ್ರೆ ಅವ್ರಿಗೆ ಲೇಟೆಸ್ಟ್ ಮಾಡೆಲ್ ಕೊಡ್ತೀನಿ ಸರ್. FC ತಲೆನೋವೇ ಇರಬಾರ್ದು ಅವ್ರಿಗೆ ಎಲ್ಲ. ಓಕೆ. ಸೊ ನೋಡಿತು ಲೇಟೆಸ್ಟ್ ಮಾಡೆಲ್ ಗಾಡಿ ಒಂದು ರಟ್ಸನ್ ಗೋ 2017 ಅಲ್ಲ ಸರ್ ಇದು? 17 ಮಾಡೆಲ್ ಸಿಂಗಲ್ ಓನರ್, 38,000 ಓಡಿದೆ, ಬರೀ 2,30,000 ಕೊಡ್ತೀನಿ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಬರುತ್ತೆ ಗಾಡಿ. 2,30,000 ನಿಮ್ಗೆ ಒಂದು ರಟ್ಸನ್ ಗೋ, ರೆಡ್ಡಿ ಗೋ ಸಿಗ್ತಾ ಇದೆ. 2017 ಮಾಡೆಲ್ ಗಾಡಿ, ಸಿಂಧಿ ಪ್ರೈಸ್ ಅಲ್ಲಿ ತಗೊಂಡ್ಬೋದು ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಜಿಂಕ್ ಇದೆ ಸರ್. 2008 ಮಾಡೆಲ್, 1,50,000 ಜಿಂಕ್ ಕೊಡ್ಬಿಡ್ತೀನಿ. 2 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಬ್ಯಾಕ್ ಡಿಫಾಗರ್, ವೈಫರ್ಸ್ ಇರುತ್ತೆ, 1,50,000 ಕೊಡ್ಬಿಡ್ತೀನಿ 8 ಮಾಡೆಲ್. ಓಕೆ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಬನ್ನಿ ಬನ್ನಿ ಸರ್, ತೋರಿಸ್ತೀನಿ. ಓಕೆ ನೋಡಿ, ತುಂಬಾನೇ ಸ್ಟಾಕ್ಸ್ ಇದೆ, ಎಷ್ಟು ಬೇಗ ಬರ್ತದೆ ಅಷ್ಟು ಬೇಗ ಸಿಗುತ್ತೆ ಗಾಡಿಗಳು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು FX 4 ಇದೆ, ಮಾರುತಿ ಶಿಫ್ಟ್ ಡಿಸೈರ್ ಹುಡುಕ್ತಾ ಅವ್ರಿಗೆ. ಡೀಸೆಲ್ ಇಂಜಿನ್, 20 mileage ಸಿಗತ್ತೆ, 2012 ಮಾಡೆಲ್ ಸರ್. ಓಕೆ. 12 ಮಾಡೆಲ್, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ, VDI ಡೀಸೆಲ್ ವೇರಿಯಂಟು. ಸೊ ಒಂಥರ ಚಿಂದಿ ಅಂತ ಹೇಳ್ಬೋದು, ಡಿಫಾಗರ್ ಎಲ್ಲ ಬರುತ್ತೆ. ಸೊ ಏನಾಗುತ್ತೆ ಸರ್ ಇದು ಪ್ರೈಸ್? 270 ಮುಗಿಸ್ಕೊಡ್ತೀನಿ. ಎಷ್ಟು ಸರ್? 2,70,000 12 ಮಾಡೆಲ್. ಓಕೆ. 12 ಮಾಡೆಲ್ ನಿಮಗೆ 2,70,000 ಸಿಗ್ತದೆ ಒಂದು SX 4. ಸೊ ಹಾಗೆ ನೆಕ್ಸ್ಟ್ ಯಾವುದು ಸರ್? ಸರ್
ಮಾರುತಿ ಶಿಫ್ಟ್ ಡಿಸೈರ್ ಹನ್ನೊಂದು ಮಾಡೆಲ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಬರೀ 290 ಸರ್. 290 ಹೌದು, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ವಿ ಎಕ್ಸ್ ಐ 11 ಮಾಡೆಲ್. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ. ಡೀಸೆಲ್ ಗಾಡಿ ಸರ್, 20-20 ಮೈಲೇಜ್ ಸಿಕ್ಕಲೇಬೇಕು. 4 ಡೋರ್ ಪವರ್ ವಿಂಡೋ, ಇನ್ಫೋಟೈಮ್ ಸಿಸ್ಟಮ್, ಲೆದರ್ ಸೀಟ್, ಬ್ಯಾಕ್ ಡಿಫಾಗರ್, ಮತ್ತೆ ರಿವರ್ಸ್ ಕ್ಯಾಮ್ರಾ, ಸ್ಕ್ರೀನ್ ಟಚ್ ಸಿಸ್ಟಮ್, ಆಂಡ್ರಾಯ್ಡ್, 4 ಡೋರ್ ಪವರ್ ವಿಂಡೋ ಎಲ್ಲ ಇದೆ. ಬರೀ 1,70,000 10 ಮಾಡೆಲ್ ಕೊಡ್ಬಿಡ್ತೀನಿ ಸರ್. ಎಷ್ಟು? 1,70,000 10 ಮಾಡೆಲ್, 1,70,000 10 ಮಾಡೆಲ್, 290 ಶಿಫ್ಟ್ ಡಿಸೈರ್ 11 ಮಾಡೆಲ್, ನಿಮ್ಗೆ 170 11 ಮಾಡೆಲ್ ತಿರ್ಗಾ ಇದು ಕೊಡ್ಬಿಡ್ತೀನಿ. ಫಿಯೆಟ್ ಪುಂಟೋ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್, ವೈಫರ್, ಫಾಗ್ ಲ್ಯಾಂಪ್ ಎಲ್ಲ ಸಿಗತ್ತೆ. ತುಂಬಾ ಗಟ್ಟಿ ಗಾಡಿ ಇದು, ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. ಆಲ್ಟೋ ಪ್ರೈಸ್ ನಲ್ಲಿ ಪುಂಟೋ ಕೊಡ್ಬಿಡ್ತೀನಿ. ಡೀಸೆಲ್ ಗಾಡಿ ಸರ್, ಏನ್ ಸರ್ಪ್ರೈಸ್ ಸರ್? ನಿಮ್ ವೀಕ್ಷಕರಿಗೆ 1,70,000. ಓಕೆ, ಸೊ ಹಾಗೆ ಮತ್ತೆ 11 ಮಾಡೆಲ್ ಹೋಂಡಾ ಸಿಟಿ ಟಾಪ್ ಎಂಡ್ ಗಾಡಿ, 4 ಡೋರ್ ಪವರ್ ವಿಂಡೋ, ಏರ್ ಬ್ಯಾಗ್, ABS, ಬ್ಯಾಕ್ ಡಿಫಾಗರ್, ವೈಫರ್, AC, ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಸಿಗತ್ತೆ. ನಿಮ್ ವೀಕ್ಷಕರಿಗೆ ಬರೀ 3,40,000 ಮುಗಿಸ್ಕೊಡ್ಬಿಡ್ತೀನಿ ಸರ್. ಡೀಲ್ 11 ಮಾಡೆಲ್ ಹೋಂಡಾ ಸಿಟಿ, 11 ಮಾಡೆಲ್ ಗಾಡಿ, 340,000. ಹೌದು ಸರ್. ಬೆಸ್ಟ್ ಪ್ರೈಸ್ ತಗೊಂಡ್ಬೋದು, 340,000 ಹೋಂಡಾ ಸಿಟಿ. ಸೊ ಹಾಗೆ ಇನ್ನೊಂದು SX4 ಇದೆ ಸರ್. ಸರ್, 2012 ಮಾಡೆಲ್ VDI ಡೀಸೆಲ್ ಗಾಡಿ, ನಿಮ್ಗೆ ಬರೀ 270 ಸರ್. 270,000 ಒಂದು VDI SX4 ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಇನ್ನೊಂದು ಹುಂಡೈ ವರ್ನಾ ಸರ್. ಸರ್, ವರ್ನಾ ಫ್ಯೂಡಿಕ್ 13 ಮಾಡೆಲ್ ಡೀಸೆಲ್ ಇಂಜಿನ್, SX ಟಾಪ್ ಎಂಡ್ ಗಾಡಿ. ಇಂಟೀರಿಯರ್ ಎಲ್ಲ ಹೊಸ, ಸೀಟ್ ಕವರ್, ಅಲೌ ವೀಲ್ಸ್, ಆಟೋ ಕ್ಲೋಸರ್ ಮಿರರ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಿಗತ್ತೆ. ನಿಮ್ ವೀಕ್ಷಕರಿಗೆ ಸರ್ 4,40,000. ಎಷ್ಟು ಸರ್? 4,40,000 20 ಮೈಲೇಜ್ ಸಿಗೋದು, SX ಟಾಪ್ ಎಂಡ್ 13 ಮಾಡೆಲ್ ವರ್ನಾ ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಒಂದು ಹೋಂಡಾ ಮೊಬೈಲ್, ಹೋಂಡಾ ಮೊಬೈಲ್ ಇದೆ ಸರ್. ಎಟ್ಟಿಗ ನಿಮ್ಗೆ 14 ಮಾಡೆಲ್, 6,50,000 ಇರುತ್ತೆ. ಸೇಮ್ ಅದೇ ಎಲ್ಲ ಇರೋದು, ಗ್ರೌಂಡ್ ಕ್ಲಿಯರೆನ್ಸ್ ಸೇಮ್, ಅದೇ ಮೈಲೇಜ್ ಎಲ್ಲ ಸೇಮ್ ಇರೋದು. ಇದು ಟಾಪ್ ಎಂಡ್ ವೇರಿಯಂಟ್, ಅಲೌ ವೀಲ್ ಸಿಗತ್ತೆ, 4 ಡೋರ್ ಪವರ್ ವಿಂಡೋ, ಬ್ಯಾಕ್ ಡಿಫಾಗರ್, ವೈಫರ್, ಡ್ಯುಯಲ್ ಏರ್ ಬ್ಯಾಗ್, ABS, ರೂಫ್ AC, ರೇರ್ AC ಅಂಡ್ ಫ್ರಂಟ್ ಫಾಗ್ ಲ್ಯಾಂಪ್ ಎಲ್ಲ ಸಿಗತ್ತೆ ನಿಮ್ಗೆ. ನಿಮ್ ವೀಕ್ಷಕರಿಗೆ ಬರೀ 490 14 ಮಾಡೆಲ್ ಕೊಡ್ಬಿಡ್ತೀನಿ ಸರ್. 4,90,000 14 ಮಾಡೆಲ್ ಸೆಕೆಂಡ್ ಓನರ್ ಮೊಬೈಲ್ ಕೊಡ್ತೀನಿ ಸರ್. ಸೊ ಹಾಗೆ ಒಂದು ವೋಕ್ಸ್ ವ್ಯಾಗನ್ ಮೆಂಟೋ ಇದೆ ಸರ್, ಸಿಲ್ವರ್ ಕಲರ್, ಹೈಲ್ಯಾಂಡ್ ಟಾಪ್ ಎಂಡ್ ಗಾಡಿ. ಏನು ಸರ್? 2013 ಮಾಡೆಲ್, ಹೈಲ್ಯಾಂಡ್ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಟೈರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಮ ವೀಕ್ಷಕರಿಗೆ ರೇರ್ AC ಕೂಡ ಇದೆ. 380,000 ಮುಗಿಸ್ಕೊಡ್ತೀನಿ ಸರ್. 380,000 ನಿಮಗೊಂದು ಹುಂಡೈ, ಸಾರಿ, ವೋಕ್ಸ್ ವ್ಯಾಗನ್ ವೆಂಟೋ, ಅದು ಡೀಸೆಲ್ ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚವಲ್ಲೆ ಕ್ರೂಸ್ ಇದೆ. ಏನು ಸರ್ ಕ್ರೂಸ್ ಡೀಟೇಲ್ಸ್? ಸರ್, 2012 ಮಾಡೆಲ್, ಸೆಕೆಂಡ್ ಓನರ್. ಓಕೆ, ಸನ್ ರೂಫ್ ಇದೆ ಗಾಡಿನಲ್ಲಿ, ಪುಷ್ ಬಟನ್ ಇದೆ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ಡಿಫಾಗರ್, ಫ್ರಂಟ್ ಫಾಗ್ ಲ್ಯಾಂಪ್, ಅಲೌ ವೀಲ್ಸ್ ಎಲ್ಲ ಸಿಗತ್ತೆ. ನಿಮ್ಮ ವೀಕ್ಷಕರಿಗೆ ಬರೀ 390 ಲೋನ್ ಕೂಡ ಲೋನ್ ಆಗುತ್ತೆ ಸರ್. ಸರ್, ಮುಂದೆ ಒಂದು ಡಸ್ಸನ್ ಗೋ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್, 2017 ಮಾಡೆಲ್, ಸಿಂಗಲ್ ಓನರ್, ಸೀಟ್ ಕವರ್ ನೋಡ್ತಾ ಇರ್ಬೋದು, ಹೊಸದು ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್. ಓಕೆ, ಒಂದು ಸ್ಪೋರ್ಟ್ಸ್ ಸೀಟ್ ಕವರ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ವೈಟ್ ಕಲರ್, ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಗಾಡಿ, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಎಲ್ಲ ಇದೆ. 4,000 ನೋಡಿದ್ದೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ನಿಮ್ಮ ವೀಕ್ಷಕರಿಗೆ 230,000 ಏರ್ ಬ್ಯಾಗ್, ದಟ್ಸನ್ ರೆಡಿಗೋ, 17 ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ಯಾವ್ದಿದೆ ಸರ್? ಸರ್, SX4 ಇದೆ, ಬನ್ನಿ ಸರ್. ಏನು ಸರ್ ಡೀಟೇಲ್ಸು? 2010 ಮಾಡೆಲ್, ZXI ಟಾಪ್ ಎಂಡ್, ಸೆಕೆಂಡ್ ಓನರ್, 230,000 ಕೊಡ್ತೀನಿ ಸರ್. ಏರ್ ಬ್ಯಾಗ್, ABS, ಪ್ರತಿ ಒಂದು ಸಿಗತ್ತೆ. ಇವತ್ತು 2024 ಏನೇನು ಫೀಚರ್ಸ್ ಸಿಗತ್ತೆ ಎಲ್ಲ 10 ಮಾಡೆಲ್ ಮಾರುತಿ ಗಾಡಿನಲ್ಲಿ ಕೊಡ್ತೀನಿ ಸರ್. ಬರೀ 235,000 10 ಮಾಡೆಲ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಯಾವ್ದಿದೆ ಸರ್? ಸರ್, ವ್ಯಾಗ್ನರ್ 15 ಮಾಡೆಲ್ ಸರ್. ವ್ಯಾಗ್ನರ್ ವ್ಯಾಗ್ನರ್ ಕೇಳ್ತಾ ಇರತ್ತೆ. 3,000 ಒಂದು ಟೂ ವೀಲರ್ ಸರ್ವಿಸ್ನಲ್ಲಿ ನಿಮಗೆ ಒಂದು ಒಳ್ಳೆ ಗಾಡಿ ಬೇಕು ಅಂದರೆ ವ್ಯಾಗ್ನರ್ಗೆ ಕಣ್ಣು ಮುಚ್ಕೊಂಡು ಹೋಗ್ಬೋದು. 11 ಮಾಡೆಲ್ ನಿಮಗೆ 3.5 ಇರುತ್ತೆ ಸರ್, ಬಟ್ 15 ಮಾಡೆಲ್, 15 ಮಾಡೆಲ್ ನಿಮಗೆ ಸೆಕೆಂಡ್ ಓನರ್ ಟಾಪ್ ಎಂಡ್ ಗಾಡಿ, ಬರೀ 335,000 ಮುಗಿಸ್ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್.